ಮೀಸಲಾತಿ ಸಮರ ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಸಿಎಂ ತವರು ಜಿಲ್ಲೆಯಲ್ಲಿಯೇ ಮೀಸಲಾತಿಗಾಗಿ ಹೋರಾಟ ಶುರುವಾಗಿದೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡಬೇಕು ಅಂತ ಧರಣಿಯನ್ನು ಮಾಡಲಾಗ್ತಾ ಇದೆ. ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಗೆ ಸ್ವಾಮೀಜಿ ನೇತೃತ್ವದಲ್ಲಿ ದೊಡ್ಡ ಮೆರವಣಿಗೆ ಇರುತ್ತೆ. ಇವತ್ತು ಬೃಹತ್ ಮೆರವಣಿಗೆಯಲ್ಲಿ 10,000 ಜನ ಸೇರಬಹುದು ಎನ್ನುವ ಅಂದಾಜು ಅಥವಾ ನಿರೀಕ್ಷೆ ಇದೆ. ನಗರದ ನೆಹರು ಫೀಲ್ಡ್ ನೆಹರು ಮೈದಾನದಿಂದ ಈ ಮೆರವಣಿಗೆ ಹೊರಡುತ್ತೆ. ಪಂಚಮಸಾಲಿ ಸಮುದಾಯದ ಶಕ್ತಿ ಪ್ರದರ್ಶನ ಆಗುತ್ತೆ. ಇವತ್ತು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿಯೇ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಇದು ಬಹಳ ಸಲ ಈ ಹೋರಾಟ ಶುರುವಾಗುತ್ತೆ ಎಲ್ಲೋ ಅರ್ಧ ನಿಂತು ಹೋಗುತ್ತೆ ಅಥವಾ ಈ ಹೋರಾಟದಲ್ಲೇ ಜಯಮೃತ್ಯುಂಜಯ ಸ್ವಾಮೀಜಿ ಒಂದು ಕಡೆ ಬೇರೊಬ್ಬರು ಸ್ವಾಮೀಜಿ ಒಂದು ಕಡೆ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಕಡೆ ಇನ್ನೊಂದು. ಹಾಗಾಗಿ ಈ ಹೋರಾಟ ಎಲ್ಲಿಗೂ ಬರೋ ಲಕ್ಷಣ ಕಾಣಿಸ್ತಾ ಇಲ್ಲ, ಎಲ್ಲಿಗೂ ಬರ್ತಾ ಇಲ್ಲ. ಇದು ಯಡಿಯೂರಪ್ಪ ಅವರ ಸರ್ಕಾರ ಇದ್ದಾಗ ಒಂದು ಥರ, ಬೊಮ್ಮಾಯಿ ಸರ್ಕಾರ ಇದ್ದಾಗ ಒಂದು ಥರ, ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಒಂದು ಥರ, ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಾಗ ಒಂದು ಥರ. ಬಹುಶಃ ಎಲ್ಲ ಸರ್ಕಾರಗಳು ಬಂದಾಗಲೂ ಕೂಡ ಇಂತಿಂಥ ಹೋರಾಟಗಳು ಶುರುವಾಗ್ತವೆ. ಶುರುವಾದಷ್ಟೇ ವೇಗದಲ್ಲಿ ಇವು ಅಳಿಸಿ ಅಥವಾ ನಶಿಸಿ ಹೋಗ್ತಿರೋದು ಕೂಡ ನಿಜಾನೇ. ಒಂಥರ ಇದು ಎಚ್ಚರಿಕೆ ಕೊಡ್ತೀವಿ ಅಂತಾರೆ, ಎಲ್ಲೋ ಒಂದಷ್ಟು ಪಾದಯಾತ್ರೆ ಬರ್ತಾರೆ, ಎಲ್ಲೋ ಅರ್ಧಕ್ಕೆ ಎಂಡು ಅಥವಾ ಬೆಂಗಳೂರಿಗೂ ರೀಚ್ ಆಗ್ತಾರೆ, ಆಮೇಲೆ ಎಲ್ಲೂ ಮುಟ್ಟಲ್ಲ. ಅದು ಲಾಜಿಕಲ್ ಎಂಡ್ ಇಲ್ಲ. ಸುಮ್ಮನೆ ಆಗಾಗ ಇಂಥ ಹೋರಾಟಗಳು ನಾವು ಕೂಡ ಕೇಳ್ತಾ ಇದ್ದೀವಿ. ಇದು ಯಾವುದಾದ್ರೂ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕಲ್ವಾ? ಆ ಥರ ಅಂತ್ಯಕ್ಕೆ ಯಾಕೆ ಬರ್ತಾ ಇಲ್ಲ ಅಂತ ಒಂದಷ್ಟು ಪ್ರಶ್ನೆ ಇದೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾರಂತೆ. ಕೊಟ್ಟ ಮಾತು ಉಳಿಸಿಕೊಳ್ಳಲಿಕ್ಕೆ ಸಂದೇಶವನ್ನು ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದ ಈ ಒಂದು ಹೋರಾಟ ಕೊಡುತ್ತಂತೆ. ಈಗಾಗಲೇ 3 ಬಾರಿ ಆಯ್ತಪ್ಪ, 3 ಬಾರಿ ತಪ್ಪಿದ್ದಾರೆ, ಗಡುವು ಕೊಟ್ಟರೆ ಏನು ಮಾಡ್ತೀರಿ ನೀವು? 3 ಬಾರಿ ಗಡುವು ತಪ್ಪಾಯಿತು, ಈಗ 4ನೇ ಬಾರಿನಾ? 4ನೇ ಬಾರಿ ಈ ಸಲ ನಾವು ಸುಮ್ಮನೆ ಬಿಡಲ್ಲ ಅಂತ ಹೇಳೋದು, ಮತ್ತು 5ನೇ ಬಾರಿ, 5ನೇ ಬಾರಿ ನಾವು ಸುಮ್ಮನೆ ಬಿಡಲ್ಲ ಅನ್ನೋದು 6ನೇ ಬಾರಿ. ಇದು 8ನೇ ಬಾರಿ ಆಯ್ತಿದೆ ಅಲ್ಲಿಗೆ. ಅಂದರೆ ಸರ್ಕಾರಕ್ಕೆ ನೀವು ಗಡುವು ಕೊಡುವಂತಿದ್ದರೆ ಹೋರಾಟವನ್ನು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗಬೇಕು. ಇಲ್ಲದೇ ಇದ್ದರೆ ನಿಮ್ಮ ಹೋರಾಟಗಳನ್ನು ಸರ್ಕಾರ ಹಗುರವಾಗಿ ಕಾಣುತ್ತೆ, ಸಮುದಾಯವನ್ನು ಹಗುರವಾಗಿ ಕಾಣಕ್ಕೆ ಶುರು ಮಾಡುತ್ತೆ, ಏನಾಗುತ್ತೆ ಅವ್ರ ಕೈನಲ್ಲಿ ಅಂಥೇಳಿ. ಹಾಗಾಗಿ ಇಂಥ ಹೋರಾಟಗಳ ವಿಚಾರದಲ್ಲಿ ಒಂದು ಗಟ್ಟಿ ನಿಲುವು ಬೇಕಾಗಿದೆ. ಯಲ್ಲಪ್ಪ ಸೋದರ ಗೋಪಾಲ್ ಇದ್ದಾರೆ. ಯಲ್ಲಪ್ಪ, ಇಂಥ ಹೋರಾಟವನ್ನು ನಾವು ಕಳೆದ 3-4 ವರ್ಷಗಳಲ್ಲಿ ಬಹಳ ನೋಡ್ತಾ ಇದ್ದೀವಿ. ಪಾದಯಾತ್ರೆ ಬರ್ತಾರೆ, ಎಲ್ಲೋ ಬಂದು ನಿಂತ್ಕೊಳ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಇನ್ನೊಬ್ಬ ಸ್ವಾಮೀಜಿ ಉದಯ ಆಗಿಬಿಡ್ತಾರೆ, ಉದ್ಭವ ಆಗಿಬಿಡ್ತಾರೆ. ಇದೀಗ ಈ ಹೋರಾಟಗಳನ್ನು ಸರ್ಕಾರ ನಿಜಕ್ಕೂ ಗಂಭೀರವಾಗಿ ಪರಿಗಣಿಸ್ತಾ ಇದೆಯಾ ಅಂತ ಪ್ರಶ್ನೆ. ನಿಜ ರಮಾಕಾಂತ್, ಅದರಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡಬೇಕು ಅಂತೇಳಿ ಕಳೆದ 1.5 ವರ್ಷದಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ದೊಡ್ಡ ಹೋರಾಟವೇ ನಡೆಯಿತು. ಅಷ್ಟೆಲ್ಲ ಸಹಿತ ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿಗಳು ಕೂಡಲ ಸಂಗಮದಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆ ಮಾಡಿದರು. ಬೆಂಗಳೂರಿನಲ್ಲಿ ಅಂತಂದರೆ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದರು. ಅವಾಗ ಇದ್ದಂತಹ ಯಡಿಯೂರಪ್ಪನವರ ಸರ್ಕಾರ ಇಲ್ಲಿ ಅಂತಂದರೆ 2A ಮೀಸಲಾತಿ ಕೊಡ್ತೀವಿ ಅಂತೇಳಿ ಈ ಒಂದು ಸಮುದಾಯಕ್ಕೆ ಅಂದರೆ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡಲಿಲ್ಲ. ಅವಾಗ ಅಂತಂದರೆ ಗೃಹ ಮಂತ್ರಿ ಇದ್ದಂತಹ ಇಲ್ಲಿ ಅಂತಂದರೆ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಅಂತಂದರೆ ಈ ಒಂದು ಸಮುದಾಯಕ್ಕೆ ನಾನು 2A ಮೀಸಲಾತಿ ಕೊಡಲು ಶತ ಪ್ರಯತ್ನ ಮಾಡ್ತೀನಿ ಅಂತೇಳಿದರು. ಅವಾಗ ಇಲ್ಲಿ ಅಂತಂದರೆ ಒಂದು ಗಡುವು ಮುಗಿತು. ಮತ್ತೆ ಪದೇ ಪದೇ ಇಲ್ಲಿ ಅಂದರೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ಬೆಂಗಳೂರಿನಲ್ಲಿ ಮತ್ತೊಂದು ಹಂತದ ಸಮಾವೇಶವನ್ನು ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಅವಾಗೂ ಸಹಿತ CM ಬಸವರಾಜ ಬೊಮ್ಮಾಯಿ ಅವರು ನಾನು ಈ ಒಂದು ಸಮುದಾಯಕ್ಕೆ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದರು. ಅದರ ಬೆನ್ನಲ್ಲೇ ಅಂತಂದರೆ ಕಳೆದ ತಿಂಗಳು ಅಂತಂದರೆ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ಏನು CMನ ಸ್ವಜಿಲ್ಲೆ ಏನಂತೀವಿ ಹಾವೇರಿ ಜಿಲ್ಲೆಯಲ್ಲೇ ಇಲ್ಲಿ ಕೂಡಲ ಸಂಗಮದ ಜಯಮೂರ್ತಿ ಸ್ವಾಮೀಜಿಗಳು ಮತ್ತೊಂದು ಹಂತದ ಇಲ್ಲಿ ಅಂದರೆ ಪ್ರತಿಭಟನೆಗೆ ಮುಂದಾದರೂ ಇಲ್ಲಿ CM ಗೃಹ ಅಂದರೆ CM ಮನೆ ಮುಂದೆನೇ ನಾವು ಹೋರಾಟ ಮಾಡ್ತೀವಿ, ಇಲ್ಲಿ ಏನಾದರೂ ಮೀಸಲಾತಿ ಕೊಡದೇ ಇದ್ದರೆ ಮುಂದಿನ ಚುನಾವಣೆಗೆ ಒಂದು ಎಚ್ಚರಿಕೆಯನ್ನು ನೀಡ್ತೀವಿ, ಮುಂದಿನ ಚುನಾವಣೆಗೆ ಬಿಸಿ ಮುಟ್ಟಿಸ್ತೇವೆ ಅಂತೇಳಿ ಜಯಮೂರ್ತಿ ಸ್ವಾಮೀಜಿಗಳು ಒಂದು ಕಡೆ ಅಂದರೆ ಖಡಕ್ ಎಚ್ಚರಿಕೆ ನೀಡಿದರು. ಅದರ ಬೆನ್ನಲ್ಲೇ ಈಗಾಗಲೇ ಅಂತಂದರೆ ಆಗಸ್ಟ್ 20ರವರೆಗೆ ನಾವು ಈ ಒಂದು ಸಮುದಾಯಕ್ಕೆ 2A ಮೀಸಲಾತಿ ಕೊಡ್ತೇವೆ ಅಂತೇಳಿ ಈಗಾಗಲೇ ಅಂತಾರೆ. CM ಬಸವರಾಜ ಬೊಮ್ಮಾಯಿ ಅವರು ಒಂದು ಕಡೆ ಅಂತಂದರೆ ಮಾತನ್ನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ CM ಬಸವರಾಜ ಬೊಮ್ಮಾಯಿ ಅವರು 3 ಸಲ ಅಂತಾರೆ ಕೊಟ್ಟು ಮಾತನ್ನು ಈಗಾಗಲೇ ಅಂತಾರೆ ತಪ್ಪಿಸಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಬಿಸಿ ಮುಟ್ಟಿಸಬೇಕು ಮತ್ತು ಶಕ್ತಿ ಪ್ರದರ್ಶನ ಮಾಡಬೇಕು. ಲಿಂಗಾಯತ ಪಂಚಮಸಾಲಿ ಸಮುದಾಯ ಏನು ಅನ್ನೋದು CM ಬಸವರಾಜ ಬೊಮ್ಮಾಯಿ ಅವರಿಗೆ ತೋರಿಸಬೇಕು ಅಂತೇಳಿ CM ಬಸವರಾಜ ಬೊಮ್ಮಾಯಿ ಅವರ ತವರು ಜಿಲ್ಲೆಯಲ್ಲೇ ಇವತ್ತು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೇ ಬೃಹತ್ ಪ್ರತಿಭಟನೆ ಮಾಡಲು ಇವತ್ತು ಜಯಮೃತ್ಯುಂಜಯ ಸ್ವಾಮೀಜಿಗಳು ಮುಂದಾಗಿದ್ದಾರೆ. ಇವತ್ತು ಅಂದರೆ ಇನ್ನೂ ಕೆಲವೇ ಗಂಟೆಗಳಲ್ಲಿ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಒಂದು ಸಭೆಯನ್ನು ನಡೆಸ್ತಾರೆ. ಇಲ್ಲಿ 10,000ಕ್ಕೂ ಹೆಚ್ಚು ಜನ ಪಂಚಮಸಾಲಿ ಸಮುದಾಯದ ಜನ ಇಲ್ಲಿ ಅಂದರೆ ಜಮಾವಣೆ ಆಗ್ತಾರೆ. ನಂತರ ಇಲ್ಲಿ ಅಂದರೆ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾರೆ, ಬೃಹತ್ ಮೆರವಣಿಗೆಯನ್ನು ಮಾಡಿ ಇಲ್ಲಿ ಅಂದರೆ ಸರ್ ಸಿದ್ದಪ್ಪ ಕಂಬಳಿ ಮಾರ್ಗ ವೃತ್ತವಾಗಿ ಇಲ್ಲಿ ಅಂತಂದರೆ ಚೆನ್ನಮ್ಮ ವೃತ್ತಕ್ಕೆ ಹೋಗ್ತಾರೆ. ಚೆನ್ನಮ್ಮ ವೃತ್ತದಲ್ಲಿ ಒಂದು ಕಡೆ ಅಂದರೆ ಬೃಹತ್ ಸಭೆಯನ್ನು ಮಾಡ್ತಾರೆ, ಸಭೆಯನ್ನು ಮಾಡಿ ಅಲ್ಲಿ ಸಂದೇಶವನ್ನು ರವಾನೆ ಮಾಡ್ತಾರೆ. ಆ ಸಂದೇಶ ಏನು ಅಂತಂದರೆ ನೀವು ಏನಾದರೂ ಲಿಂಗಾಯತ ಪಂಚಮ
ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡದೇ ಇದ್ರೆ ಮುಂಬರುವ ಏನು 2023 ವಿಧಾನಸಭಾ ಚುನಾವಣೆ ಬರುತ್ತೆ ಈ ಚುನಾವಣೆಯಲ್ಲಿ ನಮ್ಮ ಸಮುದಾಯದ ಶಕ್ತಿ ಏನು ನಮ್ಮ ಸಮುದಾಯ ಏನು ಅನ್ನೋದು ನಾನು ನಿಮಗೆ ತೋರಿಸ್ತೀವಿ ಅಂತ ಹೇಳಿ ಈ ಒಂದು ಶಕ್ತಿ ಪ್ರದರ್ಶನ ಮೂಲಕ ಇವತ್ತು ಲಿಂಗಾಯತ ಪಂಚಮಸಾಲಿ ಸಮುದಾಯ ಮುಂದಾಗಿದೆ ಅದೇ ರೀತಿ ಇವತ್ತು ಶಾಸಕ ಬಸುರಾಜ್ ಪಾಟೀಲ್ ಯತ್ತಾಳವರ ಒಂದು ಈಗಾಗಲೇ ಅಂತಂದ್ರೆ ಈ ಒಂದು ಏನು ಪ್ರತಿಭಟನಾ ಮೆರವಣಿಗೆ ಇದೆ ಇದಕ್ಕೆ ಒಂದು ಚಾಲನೆಯನ್ನು ಕೊಡ್ತಾರೆ ಈ ಒಂದು ಸಮುದಾಯದಲ್ಲಿ ಲಿಂಗಾಯತ ಸಮುದಾಯದ ಸಾಕಷ್ಟು ಶಾಸಕರು ಸಹಿತ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಈ ಒಂದು ಬೃಹತ್ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ ಸರ್ಕಾರಕ್ಕೆ ಒಂದು ಕಡೆ ಅಂತಂದ್ರೆ ಬಿಸಿ ಮುಟ್ಟಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಯಾಕೆ ಅಂತಂದ್ರೆ ಈಗ 2023 ಈಗಾಗಲೇ ಅಂತಂದ್ರೆ ವಿಧಾನಸಭೆ ಚುನಾವಣೆ ಬರ್ತಾ ಇದೆ ಅದರಲ್ಲಿ ಸಹಿತ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯ ಬಹು ದೊಡ್ಡ ಸಮುದಾಯ ಇಲ್ಲಿ ಅಂತಂದ್ರೆ ಇಲ್ಲಿ ಯಾವುದೇ ಚುನಾವಣೆ ಆಗಬೇಕಂದ್ರೂ ಸಹಿತ ಇಲ್ಲಿ ಪಂಚಮಸಾಲಿ ಸಮುದಾಯದ ಮತಗಳೇ ನಿರ್ಣಾಯಕರು ಈ ಮುಖಾಂತರ ಏನಾದರೂ ಈ ಅಂದ್ರೆ ಆಗಸ್ಟ್ 20 ಈಗಾಗಲೇ ಸರ್ಕಾರ ಮತ್ತೊಂದು ಗಡುವನ್ನು ತೆಗೆದುಕೊಂಡಿದೆ ಆ ಗಡುವು ಮುಗಿಯೊಳಗೆ ಅಂತಂದ್ರೆ ಆಗಸ್ಟ್ 20 ಒಂದು ವೇಳೆ ಅಂತಂದ್ರೆ ಸರ್ಕಾರ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಡದೆ ಹೋದ್ರೆ ಮುಂಬರುವ ಚುನಾವಣೆಗೆ ನಾವು ನಮ್ಮ ಪಕ್ಷದ ವತಿಯಿಂದ ನಿಮಗೆ ಬಿಸಿ ಮುಟ್ಟಿಸ್ತೇವೆ ಇಲ್ಲಿ ಅಂತಂದ್ರೆ ನೀವು ಅಲ್ಲಿ ಎಚ್ಚರಿಕೆ ಆಗಬೇಕು ಈಗಾಗಲೇ ಒಂದು ಕಡೆ ಅಂತಂದ್ರೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೇಳ್ತಾರೆ ಈಗಾಗಲೇ ಆಯೋಗ ಈಗಾಗಲೇ ಈ ಸಂಬಂಧಪಟ್ಟಂಗೆ ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡಿದೆ ಆ ಆಯೋಗ ಅಂತಂದ್ರೆ ಈಗಾಗಲೇ ಬಾಗಲಕೋಟೆ ಯಾದಗಿರಿ ಬೀದರ್ ಭಾಗದಲ್ಲಿ ಒಂದು ಸರ್ವೆಯನ್ನು ಮಾಡ್ತಾ ಇದೆ ಈಗಾಗಲೇ ನಮ್ಮ ಏನು ಶಕ್ತಿ ಏನದು ಸರ್ಕಾರಕ್ಕೆ ಈಗಾಗಲೇ ನಾವು ತಿಳಿಸಿಕೊಟ್ಟಿದ್ದೇವೆ ಈಗ ಮತ್ತೊಮ್ಮೆ ಶಕ್ತಿ ಯಾಕೆ ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ಈ ಒಂದು ಪ್ರತಿಭಟನೆ ಮಾಡ್ತಿದ್ದೇವೆ ಈ ಒಂದು ಹೋರಾಟ ಮಾಡ್ತಿದ್ದೇವೆ ಅಂದ್ರೆ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಒಂದು ಸ್ವಕ್ಷೇತ್ರ ಮತ್ತು ಇಲ್ಲಿ ಸಾಕಷ್ಟು ಸಮುದಾಯವನ್ನು ಹೊಂದಿರುವಂತಹ ಕ್ಷೇತ್ರ ಅಷ್ಟೇ ಸಹಿತ ಸಿಎಂನ ಒಂದು ತವರು ಜಿಲ್ಲೆ ಇವತ್ತು ಹುಬ್ಬಳ್ಳಿ ಇದೇ ಒಂದು ಹುಬ್ಬಳ್ಳಿಯ ಮುಖಾಂತರ ಈಗಾಗಲೇ ಒಂದು ಕಡೆ ಅಂತಾರೆ ಸರ್ಕಾರ ಒಂದು ಕಡೆ ಆಯೋಗದಿಂದ ಸರ್ವೆನ ಮಾಡ್ತದೆ ಇನ್ನೊಂದು ಕಡೆ ಇದನ್ನ ಸರ್ಕಾರ ಮರಿಬಾರದು ಇದೇ ಒಂದು 20 ನಮಗೇನು ಗಡುವು ಕೊಟ್ಟಿದೆ ಈ ಹಿಂದ್ಗಡೆ ಕೊಟ್ಟಂತಹ 3 ಗಡುವುಗಳಲ್ಲಿ ಕೊಟ್ಟ ಮಾತನ್ನ ಸರ್ಕಾರ ತಪ್ಪಿ ಹೋಗಿದೆ ಅದರಿಂದ ಮತ್ತೊಮ್ಮೆ ಇವತ್ತು ಸರ್ಕಾರ ಮಾತು ತಪ್ಪಾಡದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ವಾಣಿಜ್ಯ ನಿಗಮ ಹುಬ್ಬಳ್ಳಿಯಲ್ಲಿ ಇವತ್ತು ಲಿಂಗಾಯತ ಪಂಚಮಸಾಲಿ ಸಮುದಾಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ರಮಾಕಾಂತ್ ಓಕೆ ಥ್ಯಾಂಕ್ ಯು ಅಲ್ಲಪ್ಪ